ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ಥರ ಡಿಫ್ರೆಂಟಾಗಿ ಯಾವ ಥರ ಡೋರಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಅಂದರೆ ನಾವು ದಾರವನ್ನು ಯೂಸ್ ಮಾಡ್ತೀವಲ್ವ, ಈ ಥರ ನಾನು ನಿಮ್ಗೆ ಎಷ್ಟು ಈಸಿಯಾಗಿ ಬರಬೇಕೋ ಅಷ್ಟು ಈಸಿಯಾಗಿ ಬರಲಿ ಅಂತ ನಾನಿಲ್ಲಿ ನೋಡಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ಇದು ಮಾಡಿದ್ದೀನಿ. ಇದನ್ನು ಈ ಥರ ಇಟ್ಬಿಟ್ಟು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ದಾರ ಸಣ್ಣದಾಗಿ ಬರೋಕ್ಕೆ ಅಂದ್ಬಿಟ್ಟು ನೋಡಿ, ಈ ಥರ ದಾರ ಇರುತ್ತಲ್ವಾ, ಈ ದಾರನ ಸ್ಟಾರ್ಟಿಂಗ್ ಏನು ಮಾಡಬೇಕು, ಒಂದು ಸ್ವಲ್ಪ ಲಾಕನ ಮಾಡಿ, ಸ್ಟಾರ್ಟಿಂಗ್ ಲಾಕನ ಮಾಡಿ. ಯಾಕಂದರೆ ದಾರ ಯಾವುದೇ ಕಾರಣಕ್ಕೂ ಬರಬಾರ್ದು ವಾಪಸ್ ಅಂತ ಅಷ್ಟೇನೇನೇನೇ. ಈ ಥರ ಮಾಡಿಬಿಟ್ಟು ನೀವು ಹಿಂಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಯಾವುದೇ ಫೂಟನ್ನು ಚೇಂಜ್ ಮಾಡಿಲ್ಲ, ನಾರ್ಮಲ್ ಫೂಟ ಐತೆ ನೋಡಿ. ಈ ಥರ ನಿಧಾನಕ್ಕೆ ಹಾಕೊಂಬಂದ್ಬಿಡಿ, ನೋಡ್ತಾ ಇರ್ಬೋದು ಇಲ್ಲಿ ಏನು ದಾರ ಇದೆಯೋ ಅಷ್ಟೇ ಐತೆ. ನಾನಿಲ್ಲಿ ನನಗೆ ಏನು ಕಂಫರ್ಟಬಲ್ ಆಯಿತೋ ಆ ಕಡೆಗೆ ನಾನು ಇದನ್ನು ಮಾಡ್ಕೊಂಡೆ ನೋಡಿ. ಈ ಕಡೆಗೆ ನನಗೆ ಇದು ಕಂಫರ್ಟಬಲ್ಲಾಗಿ ಸಿಗುತ್ತೆ ನನಗೆ, ಅದರಿಂದ ನಾನು ನಿಮ್ಗೆ ಯಾವ ಕಡೆ ಅನಿಸುತ್ತೋ ಆ ಕಡೆಗೆ ನೀವು ಮಾಡ್ಕೊಬೋದು ನೋಡಿ. ಈ ಥರ ನೀಟಾಗಿ ಎಷ್ಟು ದಾರ ಇರುತ್ತೋ ಅಷ್ಟಕ್ಕೆ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಅಷ್ಟೇನೆ ದಪ್ಪ ಎಲ್ಲ ಬೇಡ, ಅಷ್ಟೇ ನೀಟಾಗಿ ಈ ಥರ ನೀವೆಲ್ಲ ಕೇಳ್ತೀರಿ ತುಂಬ ಸಣ್ಣದಾಗಿ ಡೋರಿಯನ್ನು ಮಾಡಬೇಕು ಅಂತ. ಓಕೆ ನೋಡಿ, ತುಂಬ ಸಣ್ಣದಾಗಿ ನಾವಿಲ್ಲಿ ಡೋರಿಯನ್ನು ಮಾಡಬಹುದು ನೋಡಿ. ಇಲ್ಲಿ ನಾವು ಸಣ್ಣ ನೋಡಿ ಫ್ರೆಂಡ್ಸ್, ಎಲ್ಲ ಹಿಂಗೆ ಹೊಲ್ಕೊಂಬಿಡಿ, ನೀಟಾಗಿ ಹೊಲ್ಕೊಂಬಿಟ್ಟು ಏನು ಮಾಡಬೇಕು, ಏನು ಇಲ್ಲಿ ಲಾಸ್ಟಿಗೆ ದಾರ ಇರುತ್ತಲ್ಲ ಫ್ರೆಂಡ್ಸ್, ಈ ಥರ ದಾರ, ಇದನ್ನು ಏನು ಮಾಡಬೇಕು ನೋಡಿ, ಹಿಂಗೆ ಪುಷ್ ಮಾಡ್ಕೊತ ಹೋಗಿ ದಾರವನ್ನು ಕೊನೆಯಲ್ಲಿ ಎಂಡಿರೋಂಥ ದಾರವನ್ನು ಹಿಂಗೆ ಹಿಡ್ಕೊಂಡು ನೀಟಾಗಿ ಹಿಂಗೆ ಪುಷ್ ಮಾಡ್ಕೊಂಡೋಗಿ ಪುಷ್ ಮಾಡ್ಕೊಂಡು ಹೋಗಿ ಏನು ಮಾಡಬೇಕು, ಲಾಸ್ಟ್ ಇಲ್ಲಿ ಫಸ್ಟು ಲಾಕನ್ನು ಹಾಕಿರಿ. ಯಾವುದೇ ಕಾರಣಕ್ಕೂ ಒಂದು ಮೂರು ನಾಲ್ಕು ಸಲ ಲಾಕನ್ನು ಹಾಕಬೇಕು, ಯಾಕಂದರೆ ಅದೇನು ಕಿತ್ಕೊಂಬರಬಾರ್ದು, ನಮ್ಮದು ದಾರ ಏನಿದೆ ಅದು ಕಿತ್ಕೊಂಬರಬಾರ್ದು. ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಎಳೀರಿ, ಅಷ್ಟು ಒಂದು ಸ್ವಲ್ಪ ಅದು ಒಳಕ್ಕೆ ಹೋಗತಕ್ಕ ದಾರ, ಆಮೇಲೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹಿಂಗೊಂದು ಸ್ವಲ್ಪ ಪುಷ್ ಮಾಡಿ ಮುಂದೆಗಡೆ ಇರೋದು ನೋಡಿ, ಒಂದು ಸ್ವಲ್ಪ ಅಷ್ಟೇನೆ, ಒಂಚೂರು ಸೂಜಿನ ಏನಾದರೂ ತಗೊಂಡು ಹಿಂಗೆ ಹಾಕಾದ್ಮೇಲೆ ನೋಡಿ, ಆಮೇಲೆ ನೀಟಾಗಿ ನಾವೇನು ದಾರ ಇರುತ್ತೋ ಈ ದಾರವನ್ನು ಬೇಕಾದರೆ ಹಿಂಗೆ ಸುತ್ತಬಿಡಿ ಒಂದೆರಡು ಸಲ ನೋಡಿ. ದಾರ ಎಷ್ಟೈತೋ ನೋಡ್ತಾ ಇರ್ಬೋದು, ಈ ದಾರದಷ್ಟೇ ಇದು ಬರುತ್ತೆ. ಈ ಥರ ಮಾಡಿದಾಗ ತುಂಬ ಸಣ್ಣಗೆ ನೀವು ಡೋರಿಯನ್ನು ಡೋರಿ ದಾರವನ್ನು ಮಾಡ್ಕೊಬೋದು. ರೇಷ್ಮೆ ಬ್ಲೌಸ್ಗಳಿಗೆ ಮತ್ತು ಕಾಟನ್ ಈ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಫ್ರೆಂಡ್ಸ್. ಈ ಥರ ನೀಟಾಗಿ ತೆಕ್ಕಂಬಿಡಿ.
ನೋಡಿ ಫ್ರೆಂಡ್ಸ್, ಏನು ಪೈಪಿಂಗ್ ಥ್ರೆಡ್ಡನ್ನು ಉಪಯೋಗಿಸ್ಬಿಟ್ಟು ನಾನು ದಾರವನ್ನು ಮಾಡಿದೆ ನೋಡ್ತಾ ಇರ್ಬೋದು. ಅದು ಕೂಡ ಹಂಗೆ ಸಣ್ಣಗೆ ಪೈಪಿಂಗ್ ಥ್ರೆಡ್ ಎಷ್ಟು ದಪ್ಪ ಆಯಿತೋ ಅಷ್ಟೇ ದಪ್ಪ ಐತೆ. ಅಂದರೆ ಇದೇನು ಅಂದರೆ ಒಳಗಡೆ ಬೇರೆ ಏನು ಬಟ್ಟೆ ಇರ್ತದೆ ಫುಲ್ಲು ಅದೋದಾಗ ನೋಡ್ತಾ ಇರ್ಬೋದು. ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್, ತುಂಬಾ ಸಣ್ಣಗೆ ತುಂಬಾ ಚೆನ್ನಾಗಿ ನೋಡ್ತಾ ಇರ್ಬೋದು. ಸೇಮ್ ಪೈಪಿಂಗ್ ಥ್ರೆಡ್ ದಪ್ಪನೇ ಇನ್ನೊಂದು ಚೂರು ದಪ್ಪ ಇರುತ್ತೆ ಫ್ರೆಂಡ್ಸ್, ಅಷ್ಟು ವ್ಯತ್ಯಾಸ ಏನಿರಲ್ಲ. ಸ್ವಲ್ಪ ಬಟ್ಟೆ ಎಲ್ಲ ಒಳಗಡೆ ಕಿನ್ನಾಗುತ್ತಲ್ಲ, ಆದ್ರಿಂದ ಚೂರು ದಪ್ಪ ಕಾಣಿಸುತ್ತೆ ಅಷ್ಟೇನೆ. ನೋಡಿ ಇಷ್ಟು ಸಣ್ಣದಾಗೂ ಕೂಡ ನಾವು ಡೋರಿಯನ್ನ ಮಾಡ್ಬೋದು. ಇಷ್ಟು ಸಣ್ಣದಾಗಿ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಡೋರಿ. ಇದು ಇದೇ ದಾರವನ್ನು ನೀವು ಮಡಕ್ಕೊಂಡ್ರೆ, ಇದೇ ದಾರವನ್ನ ಎಲ್ಲಾದರೂ ಇಟ್ಕೊಂಡ್ರೆ ಇದನ್ನೇ ನಾವು ಯೂಸ್ ಮಾಡ್ತಾ ಇರ್ಬೋದು. ಮತ್ತೆ ಮತ್ತೆ ಏನು ವೇಸ್ಟ್ ಆಗಲ್ಲ, ನೀವು ವೇಸ್ಟ್ ಆಗುತ್ತೆ ಅನ್ಕೊಂಡಿರ್ತಿರಲ್ಲ. ಇದನ್ನೇ ಒಂದು ಕಡೆ ಎಲ್ಲ ಎತ್ತಿಟ್ಕೊಂಡ್ರೆ ಮತ್ತೆ ಅದೇ ದಾರವನ್ನು ಉಪಯೋಗಿಸಿ ನಾವು ಪೈಪಿಂಗ್ ಥ್ರೆಡ್ ಮಾಡಲೇಬೇಕಲ್ವ ಯಾವಾಗ್ಲೂ. ನಾನು ಅದರಿಂದ ಯೂಸ್ ಆಗುತ್ತೆ. ಈಗ ನಾನು ಇದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ ನೋಡಿ. ಡೋರಿಯನ್ನ ಮಾಡಿಟ್ಕೊಂಡಿದ್ದೀನಿ ಈ ಥರ ಬಟ್ಟೆಯನ್ನು ತೆಗೆದುಕೊಂಡು. ನಾನಿಲ್ಲಿ ಈ ಥರ ದರ ಮಾಡಿರೋದ್ರಿಂದ ಸ್ಯಾರಿ ಕಲರ್, ಆದ್ರಿಂದ ಈ ಕಲರನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಈ ಥರ ತೆಗೆದುಕೊಂಡು ನೋಡಿ, ಹಿಂಗೆ ವಿ ಥರ ಮಾಡಿಬಿಟ್ಟು ಹಿಂಗೆ ಇಟ್ಕೊಳ್ಳಿ. ಇದೇನಿರುತ್ತೋ ಈ ಇದನ್ನು ಈ ಥರ ಕೋನ್ ಥರ ಮಾಡ್ಕೊಳ್ಳಿ. ಅಷ್ಟೇ, ಅದಕ್ಕೆ ನಾನು ಏನು ಈ ಥರ ಮಾಡೋದನ್ನು ತೋರಿಸಿದ್ದೀನಿ ನಾನು ಆಲ್ರೆಡಿ ಯಾವ ಥರ ಮಾಡ್ಕೊಳೋದು ಅಂತ. ನೋಡಿದ್ರವ ಫ್ರೆಂಡ್ಸ್, ಥ್ರೆಡ್ ಪೈಪಿಂಗನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಡೋರಿಯನ್ನು ಡಿಫ್ರೆಂಟಾಗಿ ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ನೋಡಿ, ಎಷ್ಟು ಸಣ್ಣದಾಗಿ ಇನ್ನು ಸಣ್ಣದಾಗಿ ಬೇಕಾದರೂ ನೀವು ಮಾಡ್ಬೋದು. ಯಾವಾಗ ಅಂದರೆ ಸಿಂಗಲ್ ಫೂಟ್ ಹಾಕಿ ಇನ್ನು ಬೇಕಾದರೂ ಸಣ್ಣದಾಗೂ ಮಾಡ್ಬೋದು. ನಾನು ಇಲ್ಲಿ ನಾರ್ಮಲ್ ಫೂಟಲ್ಲಿ ಮಾಡಿರೋದ್ರಿಂದ ಚೂರು, ಮತ್ತು ಇದರೊಳಗೆ ಸಿಂಗಲ್ ಫೂಟ್ ಹಾಕ್ಬಿಟ್ಟು
ಮಾಡಿಬಿಟ್ಟು ಇದರೊಳಗಿರೋಂಥ ಬಟ್ಟೆಯನ್ನು ನೀವು ಒಂದು ಸ್ವಲ್ಪ ಎಡ್ಜ್ವರೆಗೂ ಕಟ್ ಮಾಡಿದ್ರೆ ಇನ್ನೂ ಸಣ್ಣಗೆ ಬರುತ್ತೆ. ಆದರೆ ಅಷ್ಟು ನೋಡೋದಕ್ಕೆಲ್ಲ ಸಣ್ಣ, ತೀರ ಜಾಸ್ತಿ ಸಣ್ಣ ಆದರೂ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ, ಸಾಕಾಗುತ್ತೆ. ಇಷ್ಟ ಆದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.